ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಆರಾಮದಿರಿ ಅನ್ಕೊಳತ್ತೇನೆ ನೋಡಿರಿ. ನಾನು ಆರಾಮದನ್ ರೀ. ಯಾರೆಲ್ಲ ಲಾಗ್ ನೋಡತ್ತಿದ್ರಿ ಲೈವ್ ನೋಡಿರಿ. ನನಗೆ ಗೋಕಾಕ್ ಪಾಲ್ಸ್ ಕೊನೂರಿಗೆ ಹೊಂಟೀನಿ ರೀ. ಕೊನೂರಿಗೆ ಹೋಗುತ್ತ ಮುಂದೆ ಗೋಕಾಕ್ದಿಂದ ಕೊನೂರಿಗೆ ಹೋಗುತ್ತ ಮುಂದೆ ರೀ ಪಾಲ್ಸ್ ಹತ್ತೈತೆ ರೀ. ಅಲ್ಲಿ ಪಾಲ್ಸ್ದ ಲೈವ್ ವಿಡಿಯೋ ಮಾಡಿದ್ದೇನೆ ನೋಡಿರಿ. ನಾನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಬರ್ರಿ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ರೀ ಮದುವೆ ಆಗೋಕಿತ್ರ ಮುಂಚೆ ರೀ ಫಿಕ್ಸ್ ಮಾಡಿ ಬಿಟ್ಟಿರಂದ್ರ ರೀ ಬಿಟ್ಟಿರಂದ್ರ ರೀ ಗೈಟ್ ಮಾಡಿ ಬಿಡ್ತಾರಂತಾರೆ ನಮ್ಮ ಕಡೆ. ಹಂಗೆ ಬಿಟ್ಟಿದ್ರಂದ್ರೆ ರೀ ಪಂಚಮಿಗೆ ರೀ ಕೊಬ್ಬರಿ ಅಂತಂದು ಕೊಡ್ತಾರೆ ನೋಡಿರಿ. ಈಗಲೂ ಆ ಸಂಪ್ರದಾಯ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಐತೆ ನೋಡಿರಿ. ಅದಕ್ಕೆ ನಾವು ಸೀರೆ ತೊಗೋಬೇಕಂತಂದ್ರಿ ಕೊನೂರಿಗೆ ಬಂದಿದ್ದು ನೋಡಿರಿ. ನಮ್ಮ ತಮ್ಮ ಮದುವೆ ಆಗೋ ಹುಡುಗಿಗೆ ನೋಡಿರಿ ನಾವು ತೊಗೋಬೇಕಂತಂದ ನಮ್ಮವ್ವ ಬಂದಿಲ್ರಿ. ಸಾಡಿ ತೊಗೋಬೇಕಂತಂದ ನಾವು ಕೊನೂರಿಗೆ ಬಂದಿದ್ದು ನೋಡಿರಿ. ನಾ ಸೀರೆ ತೊಗೊಂಡು ರೀ ಸೀರೆ ಪಿಂಕ ಮತ್ತು ಗ್ರೀನ ಕಾಂಬಿನೇಷನ್ ಇತ್ತು ರೀ. ಸಾಡಿ ಚಂದಿತ್ತು ನೋಡಿರಿ. ಇನ್ನು ನೋಡಿರಿ 11 ಕೊಬ್ಬರಿ ಬಟ್ಲ ರೀ ಉಂಡಿ ರೀ ಹೋದ್ರಿ ಮದುವೆ ಆಗೋ ಹುಡುಗಿಗೆ ಕೊಟ್ಟು ಬರ್ತಾರೆ ನೋಡಿರಿ. ಇಷ್ಟೆಲ್ಲ ನಾವು ತೊಗೊಂತಿದ್ದು ನೋಡಿರಿ. ತೊಗೊಂಡ ನಮ್ಮವ್ವನ ಘಟಪ್ರಭಾಕ್ ಹೊಂಟರಿ ನಾನು ಗೋಕಾಕ್ ವಾಪಸ್ ಹೊಂಟೀನಿ ನೋಡಿರಿ. ಇದು ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರೆ ರೀ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸಾಡಿ ಹೆಂಗೈತೆ ಅಂದ್ರಿ ಕಮೆಂಟ್ ಮಾಡಿ ಹೇಳಿರಿ. ಇದೆ ನೋಡಿರಿ ಸಾಡಿ ರೀ ನೋಡಿರಿ ಫ್ರೆಂಡ್ಸ. ನಾನು ಪಂಚಮಿ ತನ ಸಂಬಂಧ ಚುನ್ಮರಿ ನೋಡಿರಿ ಖಾರ ಹಚ್ಚಿದ್ದೀನಿ ರೀ. ಚುನ್ಮರಿ ಚೂಡ ಮಾಡ್ಯಾನ ನೋಡಿರಿ ನಾನು. ಇಲ್ಲಿ ನಾವು ಶೇಂಗಾದು ಉಂಡಿ ಕಟ್ಟೇವೆ ನೋಡಿರಿ ಫ್ರೆಂಡ್ಸ್. ಶೇಂಗಾ ಉಂಡಿ ರೀ. ಇಲ್ಲೇ ಸ್ವಲ್ಪ ಚಕ್ಲಿ ಮಾಡ್ಯವ ನೋಡಿರಿ. ಸ್ವಲ್ಪ ಚಕ್ಲಿ ಮಾಡ್ಯಾನ ರೀ. ಹೊರಗಿನೂ ಸ್ವಲ್ಪ ಉಂಡಿ ತಂದ ನೋಡಿರಿ ಫ್ರೆಂಡ್ಸ್. ನಾನು ಹೊರಗಿನೂ ಒಂದು 2-3 ನಮೂನಿ ಉಂಡಿ ತಂದ ನೋಡಿರಿ. ಇಷ್ಟ ಮಾಡ್ಯಾನ ನೋಡಿರಿ ನಮ್ಮ ಪಂಚಮಿ ಸಮ ಪಂಚಮಿ ಇದ್ರಿ. ಈಗೆಲ್ಲ ಅಡಿಗೆ ಮುಗಿತು ನೋಡಿರಿ. ಈಗ ನಾವು ರೆಡಿಯಾಗಿ ನಾಗಪ್ಪ ಗುಡಿಗೆ ಹೊಂಟು ನೋಡಿರಿ. ನಾಗಪ್ಪ ಗುಡಿಗೆ ಹೋಗಿ ಹಾಲು ಎರಡು ಬರ್ತೀವಿ ನೋಡಿರಿ. ನಾವೆಲ್ಲರೂ ಹೊಂಟವ್ ನೋಡಿರಿ. ನಿಮ್ಮಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಭಾಳ ಅಂದ್ರೆ ಭಾಳ ಖುಷಿ ನೋಡಿರಿ. ಪಂಚಮಿ ತವ್ರ ಮನೆಗೆ ಹೋಗ್ತಾರೆ ರೀ. ನಾವು ಹೋಗಿಲ್ಲ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ರೀ ಪಂಚಮಿನೂ ಭಾಳ ಜೋರು ಮಾಡ್ತೀವಿ ನೋಡಿರಿ. ನಾವು ಭಾಳ ನಮ್ಮನೆ ಉಂಡಿ ಕಟ್ಟಿರಿ ಚೋಡಾರಿ ಕರ್ಜಿಕಾಯಿ ರೀ ಎಲ್ಲ ಮಾಡಿ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ನೋಡಿರಿ. ನಾವು ಈಗ ದೇವ್ರಿಗೆ ಹೋಗೋ ಸಂಬಂಧ ರೆಡಿಯಾಗಿದ್ದೀನಿ ರೀ. ನಮ್ಮ ಮನೆಯವ್ರು ಎಲ್ಲರೂ ಕೂಡಿ ನಾವು ಗುತ್ತಾಪಿಗೆ ಹಾಲು ಹಾಕೋ ಸಂಬಂಧ ಹೊಂಟಿದ್ದು ನೋಡಿರಿ ಫ್ರೆಂಡ್ಸ. ಈಗ ನಾವು ದೇವ್ರಿಗೆ ಹೊಂಟು ನೋಡಿರಿ. ನಾಗಪ್ಪ ಗುಡಿ ರೀ ನಮ್ಮ ಮನೆಗೆ ಸ್ವಲ್ಪ ಸಮೀಪ ಆಗ್ತೈತೆ ರೀ. ಬರ್ರಿ ಹೋಗಿ ಬರೋಣ ಅಂತಾರೆ ರೀ. ನಿಮ್ಮ ಕಡೆ ಎಲ್ಲ ಹಬ್ಬ ಹೆಂಗೆ ಮಾಡಾಕ್ತೀರಿ ಅಂತಂದ್ರಿ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ರೀ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸಾನ್ವಿ ಹಿಂಗೆ ರೆಡಿ ಆಗ್ಯಾಳ ನೋಡಿರಿ. ದೇವ್ರಿಗೆ ಹೋದ್ರಿ ನಮ್ಮ ಅತ್ತಿ ಹಂಗ್ ಮಾಡಿದ ನೋಡ್ರಿ. ನಾವು ರೆಡಿಯಾಗಿದ್ದು ರೀ ಹಂಗೆ ನೂಲ್ ಮಾಡತ್ತಿದ್ದು ನೋಡ್ರಿ. ನಾವು ಅದಕ್ಕಾಗಿ ಕುಂತಿದ್ದೀನಿ ರೀ. ನಾವು ಮಾಡೋತನ ಅಂತಂದು ಹೇಳಿ 5 ಎಳೆ ದಾರ ನೋಡ್ರಿ, ಬಿಳಿ ದಾರ ರೀ. ದಾರಕ್ಕೆ ರೀ ಅರ್ಶಿನ ಕುಂಕುಮ ಹಚ್ಚಿ ಹಂಗೆ ನೂಲು ಅಂತಾರೆ ರೀ ನಮ್ಮ ಕಡೆ. ಅದನ್ನು ನಾವು ಗಂಡು ಮಕ್ಕಳೆಲ್ಲ ಕೈ ಕಟ್ಕೋತಾರೆ ರೀ, ಹೆಣ್ಮಕ್ಳೆಲ್ಲ ಕೊಳ್ಳಾಗ ಹಾಕೋತ ನೋಡ್ರಿ. ದೇವರಿಗೆ ಪ್ಲೇಟ್ ಮಾಡ್ಕೊಂತ ಹೊಂಟಾನೆ ನೋಡ್ರಿ. ಎಳ್ರಿ ಚುನ್ಮರಿ ಖಾರ ಹಚ್ಚಿದ್ರಿ ಉಂಡಿ ನೋಡ್ರಿ. ಚಕ್ಕಲಿ ಹೂವು ತೆಂಗಿನಕಾಯಿ ರೀ ಹಂಗೆ ನೂಲ ತೊಗೊಂಡು ಹೊಂಟವ ನೋಡ್ರಿ. ನಾವು ನೋಡ್ರಿ ಈಗ ಹೊರಗೆ ಹೋಗಿ ನಾಗಪ್ಪನ ಗುಡಿಯಾಗ ಹಾಲು ಎರೆದು ಬಂದ್ರಿ. ಇಲ್ಲಿ ನಾಗಪ್ಪ ಖಾಲಿ ಆಯ್ತು ನೋಡ್ರಿ. ನೋಡ್ರಿ ನಾವೀಗ ನಾಗಪ್ಪನ ಗುಡಿಗೆ ಬಂದೋ ನೋಡ್ರಿ. ಗುಡಿಗೆ ಬಂದ ನಾಗಪ್ಪನ ಗುಡಿಗೆ ಪೂಜೆ ಮಾಡಿ ಹಾಲೆರಿ ಆತಿದ್ ನೋಡ್ರಿ. ನಾನು ಪೂಜೆ ಮಾಡತ್ತಿದ್ದೀನಿ ನೋಡ್ರಿ.
ಮತ್ತೆ ಪ್ರದೀಪ ಹಚ್ಚಿದ್ ನೋಡ್ರಿ ನೋಡ್ರಿ. ನಾವು ನಾಗ ಪೂಜೆ ಮಾಡಿ ಹಾಲು ಎರೆತಿದ್ದು ನೋಡ್ರಿ ನಾಗಾಬಗ್ರಿ. ನಾ ನಮ್ಮ ಕಡೆ ಎಲ್ಲ ನೋಡ್ರಿ, ನಮ್ಮ ತವ್ರ ಮನೆ ಕಡೆ ಅದು ಮೊದಲು ಗುತ್ತಿದ್ದು ನೋಡ್ರಿ, ಗುತ್ತಿಗೆ ಹಾಲು ಏರಿತಿದ್ರಿ. ಈಗ ಗುತ್ತಿಗಳು ಇಲ್ಲಿ ನೋಡ್ರಿ, ಹಿಂಗಂದು ನಾಗಪ್ಪನ ಪೂಜೆ ಮಾಡಿದ್ರಿ, ನಾವು ಇಲ್ಲೇ ಹಾಲು ಏರ್ತೀವಿ ನೋಡ್ರಿ. ವರ್ಷಾರಿ ನಾಗಪ್ಪನ ಪೂಜೆ ಎಲ್ಲ ಆಯ್ತು ನೋಡ್ರಿ, ತೆಂಗಿನಕಾಯಿ ಹೊಡೆದವು ರೀ. ಈಗ ನಾವು ಮನೆಗೆ ಹೊಂಟಿದ್ದೀವಿ ನೋಡ್ರಿ. ಮನೆಗೆ ಹೋದ್ವಿ ಅಂದ್ರೆ ಅಲ್ಲಿ ಒಳಗೆ ನಮ್ಮ ಮನೆಯಾಗಿನ ನಾಗಪ್ಪಗ ಹಾಲು ಏರಿದಿರ್ತೈತಿ ನೋಡ್ರಿ. ಈಗ ನಮ್ಮ ಅತ್ತಿ ರೀ ಹಂಗ್ನೂಲ್ ಮಾಡಿದ್ರಿ, ಅದನ್ನು ಸಮ್ಮುಗ ಅದು ಕಟ್ಟಾತಿದ್ರು ನೋಡ್ರಿ. ಸಮ್ಮುಗ ಸಾನೋಗ್ರಿ ಮಯಂದ್ರಗ್ರಿ ಕಟ್ಟಾತಿದ್ರು ನೋಡ್ರಿ ಕೈಗೆ. ರಾಜೇಂದ್ರ ಹಾಲು ಎರಿಯುದು, ನಾಗಪ್ಪ ಎರಿಯುದು, ಗುತ್ತಪ್ಪ ಹಾಲು ಎರಿಯುದು, ಮಹಾಲಕ್ಷ್ಮಿ ಹಾಲು ಎರಿಯುದು, ಹುಳರು ಎಲ್ಕಾಗ ಹಾಲು ಎರಿಯುರು, ಸಾಯಿಬಾಬಾಗ ಹಾಲು ಎರಿಯರು, ಗಣಪತಿಯಪ್ಪ ಹಾಲು ಎರಿಯರು, ಮಾಣಿಗೇಶ್ವರಿಗ ಹಾಲು ಎರಿಯರು, ಕೆಂಪಯ್ಯಪ್ಪಗ ಹಾಲು ಎರಿಯರು, ಹೊಳಗಾಂಗ ಹಾಲು ಎರಿಯರು. ಮತ್ತ ನೋಡ್ರಿ ಫ್ರೆಂಡ್ಸ, ನಾವೀಗ ನಮ್ಮ ನಾಗಪ್ಪಗ ಹಾಲು ನೋಡ್ರಿ ಫ್ರೆಂಡ್ಸ. ಇದು ನೆಕ್ಸ್ಟ್ ಡೇ ನೋಡ್ರಿ, ಶುಕ್ರವಾರ ದಿನದ ಲಾಗ್ ನೋಡ್ರಿ. ಶುಕ್ರವಾರ ನಾನು ಬೆಳಿಗ್ಗೆ ಜಲ್ದಿನೇ ಎದ್ದಿದ್ದೆ ನೋಡ್ರಿ, ಪೂಜೆನೂ ಇತ್ತು ರೀ, ಮತ್ತು ಪಂಚಮಿ ಆದ ಹಿಂದಿನ ದಿನ ಅರಲೇ ಮುಂದಿನ ದಿನ ರೀ ಹೋಳ್ಗಿನೂ ಮಾಡೋದಿತ್ತು ನೋಡ್ರಿ. ಅನ್ನಂತೆ ನಾನು ಜಲ್ದಿ ಎದ್ದಿ ನೋಡ್ರಿ. ಶ್ರಾವಣ ಶುಕ್ರವಾರ ರೀ, ಮೊದಲನೇ ದಿನದ ಪೂಜೆ ಇತ್ತು ನೋಡ್ರಿ ಶುಕ್ರವಾರದ. ಅನ್ನಂತೆ ರೀ ಜಲ್ದಿ ಅದ್ದ ಅಂಗಳ ಎಲ್ಲ ತೊಳ್ಕೊಳತ್ತಿದ್ದೆ ನೋಡ್ರಿ. ನಾನು ಪರಿಶಿ ಅದು ಹೊರಗಿಂದ ಪೈಪ್ ಹಚ್ಚಿ ಎಲ್ಲ ತೊಳ್ಕೊಳತ್ತಿದ್ದೀನಿ ರೀ. ಬೆಳಗಿನ ಪೂಜೆ ನೋಡ್ರಿ ಫ್ರೆಂಡ್ಸ, ನಾ ಬೆಳಿಗ್ಗೆ ಮಾಡಿದ್ದೀನಿ ರೀ. ಪೂಜೆ ಹೆಂಗಾಗೈತೆ ಅಂದ್ರಿ ಕಮೆಂಟ್ ಮಾಡಿ ಹೇಳ್ರಿ. ಶುಕ್ರವಾರ ರೀ, ಶ್ರಾವಣ ಶುಕ್ರವಾರ ಮೊದಲನೇ ದಿನದ ಪೂಜೆ ನೋಡ್ರಿ. ಇದು ಒಂದೇ ಶುಕ್ರವಾರ ಪೂಜೆ ನೋಡ್ರಿ, ಪೂಜೆ ಆಗಿತ್ತು ನೋಡ್ರಿ. ನಾನು ಪೂಜೆ ಮಾಡಿದ್ದಿಂದ ನಾನು ಅಡುಗೆ ಮಾಡತ್ತಿದ್ದೀನಿ ನೋಡ್ರಿ, ಬ್ಯಾಳಿ ಹಾಕಿದ್ದು ರೀ, ಹುಳಿಗೆ ಮಾಡತ್ತಿದ್ದೀನಿ ನೋಡ್ರಿ. ನಾನು ಪೂಜೆ ಹೆಂಗಾಗೈತೆ ಅಂತ ಕಮೆಂಟ್ ಮಾಡೋದ ಮರಿಬೇಡ್ರಿ, ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತೆ ಅಂದ್ರಿ ಪೂಜೆ. ಚಂದ ಬತ್ತಿಲ್ಲ ಇನ್ನೊಂದು ತೆಗಿಪ ಅಲ್ಲಿ ಹೆಂಗೋ ಸಾನ್ಮಿಗೆ ರೀ, ಪಂಚಮಿಗೆ ಅರ್ಬಿ ತೊಗೊಂಡಿದ್ದು ನೋಡ್ರಿ. ಅರ್ಬಿ ಹಾಕಿ ರೆಡಿ ಮಾಡೀನ್ರಿ, ರೆಡಿ ಮಾಡಿ ಜೋಕಾಳಿ ಆಡತ್ತೇಳು ನೋಡ್ರಿ. ಆಕಿ ಸಾನ್ವಿಗೆ ಅರ್ಬಿ ಹೆಂಗೆ ಕಾಣತ್ತಾವ ಅಂದ್ರಿ ಕಮೆಂಟ್ ಮಾಡಿ ಹೇಳ್ರಿ. ಪಂಚಮಿ ಅಂದ್ರೆ ನಾ ಹೆಣ್ಮಕ್ಳದ್ ನೋಡ್ರಿ ಫ್ರೆಂಡ್ಸ. ಸಂಜೆ ಆರತಿ ಆಯ್ತು ನೋಡ್ರಿ ನಮ್ದು, ಸಂಜೆ ಈಗ ಆರತಿ ಮಾಡೀನ್ರಿ. ಈಗ ನಾನು ಉಪವಾಸ ಬಿಡ್ತೇನೆ ನೋಡ್ರಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಅದನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.